ಎಸ್ಕೇಪ್ ಆಗಿದ್ದೆ ಆಗಿದ್ದು ವಿರೂಪಾಕ್ಷಪ್ಪನವರ ಮನೆ ಈಗ ಸದ್ಯಕ್ಕೆ ಬಿಕೋ ಅಂತ ಇದೆ ಕಾಲಿ ಕಾಲಿ ಓಡಿತಾ ಇದೆ ಸಾಮಾನ್ಯವಾಗಿ ಶಾಸಕರ ಮನೆ ಹೇಗಿರುತ್ತೆ ಹೇಳಿ ಬೆಳಗಾಗೆದ್ರೆ 500 ಸಾವಿರ ಜನ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಹಿಡ್ಕೊಂಡು ಬಂದು ನಿಂತಿರ್ತಾರೆ ಆದರೆ ದಾವಣಗೆರೆಯ ಚನ್ನೇಶಪುರದಲ್ಲಿ ಇರುವಂತ ಮನೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಖಾಲಿ ಖಾಲಿಯಾಗಿದೆ ಕಾರ್ಯಕರ್ತರ ಮನೆ ಬಳಿ ಬರ್ತಿದ್ದಾರೆ ಆದರೆ ಯಾರನ್ನು ಮೀಟ್ ಮಾಡಬೇಕು ಶಾಸಕರೇ ಇಲ್ಲ ಪಾಪ ಕಣ್ಣಮರೆ ಆಗಿಬಿಟ್ಟಿದ್ದಾರೆ ನಾಪತ್ತೆ ಆಗಿಬಿಟ್ಟಿದ್ದಾರೆ ತಲೆ ಮರೆಸಿಕೊಂಡು ಓಡಾಡ್ತಿದ್ದಾರೆ ಶಾಸಕರು ಶಾಸಕರಿಗೆ ಸರಿಯಾದ ನೆಲೆ ಇಲ್ಲ ಇನ್ನಲ್ಲಿನ ಜನಕ್ಕೆ ಯಾವ ನೆಲೆ ಕೊಡ್ತಾರೆ ಸದ್ಯಕ್ಕೆ ಮನೆ ಕಂಪ್ಲೀಟ್ ಖಾಲಿ ಇದೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಧು ನಾಗರಾಜ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಧುನಾಗರಾಜ್ ಶಾಸಕರ ಮನೆ ಅಂತಂದ್ರೆ ಆಟೋಮ್ಯಾಟಿಕ್ ಒಂದು 500 ಸಾವಿರ ಜನ ಇರ್ತಾರೆ ಆದರೆ ಸದ್ಯಕ್ಕೆ ಶಾಸಕರಿಗೆ ಒಂದು ಜಾಗ ಇಲ್ಲ ನೆಲೆ ಇಲ್ಲ ಅನ್ನೋದಾಗಿದೆ ಸೋ ಇವರು ಜನಸಾಮಾನ್ಯರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯನಾ ಮನೆ ಏನಾಗಿದೆ ಅಲ್ಲಿ ಏನೇನು ನಡೀತಾ ಇದೆ ಸದ್ಯಕ್ಕೆ ಪ್ರಮುಖವಾಗಿ ಏನು ಮಾಡಾಳ ವಿರೂಪಾಕ್ಷಪ್ಪರವರ ಮನೆ ಅಂದ್ರೆ ಚನ್ನಗಿರಿ ತಾಲೂಕಿನ ಚನ್ನೇಶಪುರದಲ್ಲಿ ಏನು ಅವರ ಸ್ವಗೃಹ ಇತ್ತು ಆ ಒಂದು ಮನೆ ಖಾಲಿ ಖಾಲಿ ಆಗಿರತಕ್ಕಂತದ್ದು ಯಾಕಂದ್ರೆ ನಿನ್ನೆ ಲೋಕಾಯುಕ್ತ ದಾಳಿ ಮಾಡೋ ಸಂದರ್ಭದಲ್ಲಿ ಇಡೀ ಚನ್ನಗಿರಿಯ ಜನತೆ ಒಂದು ನೋಡ್ಲಿಕ್ಕೆ ಆಗಮಿಸ್ತಾ ಇದ್ರು ಆದ್ರೆ ಇಂದು ಏನು ಈ ಮಡಾಳ ವಿರೂಪಾಕ್ಷಪ್ಪನವರು ಒಂದು ಕಣ್ಮರೆ ಆಗಿದ್ದಾರೆ ಜೊತೆಗೆ ಮನೆಯಲ್ಲಿ ಯಾರು ಇಲ್ಲದ ಅಂತ ಸಂದರ್ಭದಲ್ಲಿ ಒಟ್ಟಾರೆ ಮನೆ ಖಾಲಿ ಖಾಲಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಏನು ಲೋಕಾಯುಕ್ತ ರೇಡ್ ಆಯ್ತು ರೇಡ್ ಆದ ಬಳಿಕ ಮಾಡಾಳ ವಿರೂಪಾಕ್ಷಪ್ಪನವರು ಮತ್ತೆ ಅವ್ರ ಮಗ ಮಾಡಾಳ ಮಲ್ಲಿಕಾರ್ಜುನ ಅವರು ಬೆಂಗಳೂರಿಗೆ ತೆರಳ್ತಾರೆ ಅಂತೇಳಿ ಹೋದ ಬಳಿಕ ಇದುವರೆಗೂ ಸಹ ಅವರಿಬ್ರು ನಾಪತ್ತೆ ಆಗಿರ್ತಕ್ಕಂಥದ್ದು ಏನಂದ್ರೆ ಪೊಲೀಸ್ ಬಂಧನದ ಭೀತಿ ಎದುರಾದ ಹಿನ್ನೆಲೆಯಲ್ಲಿ ಮಾಡಾಳ ವಿರೂಪಾಕ್ಷಪ್ಪನವರು ಮನೆ ಖಾಲಿ ಮಾಡಿರ್ತಕ್ಕಂಥದ್ದು ಏನೋ ಅವರು ಬೆಂಗಳೂರಿನಲ್ಲಿದ್ದಾರ ಅಥವಾ ದಾವಣಗೆರೆಯಲ್ಲಿ ಇದ್ದಾರ ಅಂತೇಳಿ ಇದುವರೆಗೂ ಸಹ ಪೊಲೀಸ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ಈಗಾಗಲೇ ಒಂದು ಏನು ಅವರ ಮಗ ಪ್ರಶಾಂತ್ ಅವರು ಬಂಧನ ಆಯ್ತು ಬಂಧನ ಆದ ಬಳಿಕ ಏನು ಮಾಡಾಳ ವಿರೂಪಾಕ್ಷಪ್ಪನವರ ಬಂಧನ ಖಚಿತ ಅಂತ ಗೊತ್ತಾದ ತಕ್ಷಣ ವಿರೂಪಾಕ್ಷಪ್ಪನವರು ಒಂದು ಕಣ್ಮರೆ ಆಗಿರ್ತಕ್ಕಂಥದ್ದು ಅಂದ್ರೆ ಪ್ರಶಾಂತ್ ಅಂದ್ರೆ ಅಧಿಕಾರಿ ಅಂದ್ರೆ ಬೆಂಗಳೂರಿನ ಜಲಮಂಡಳಿಯ ಅಧಿಕಾರಿ ಪ್ರಶಾಂತ್ ಅವ್ರಿಗೂ ಮತ್ತು ಅವ್ರ ತಂದೆಯವ್ರಿಗೆ ಏನ್ ಸಂಬಂಧ ಅಂತೇಳಿ ಕೆಲ ನಾಯಕರು ಕೂಡ ಮಾತಾಡತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಆ ಒಂದು ಏನು KSDL ಅಂದ್ರೆ ಸೋಪು ಮತ್ತು ಮಾರ್ಜಕಗಳ ಅಧ್ಯಕ್ಷರಾಗಿರ್ತಕ್ಕಂಥ ಮಾಡಾಳ ವಿರೂಪಾಕ್ಷಪ್ಪನವರು ಆ ಒಂದು ನಿಗಮಕ್ಕೆ ಒಂದು ರಾಸಾಯನಿಕ ವಸ್ತುಗಳನ್ನ ಒಂದು ಗುತ್ತಿಗೆ ನೀಡುವ ವಿಚಾರವಾಗಿ ಒಂದು 80 ಲಕ್ಷ ರೂಪಾಯಿ ಏನು ಲಂಚ ಕೇಳ್ತಾರೆ ಅದರಲ್ಲಿ 40 ಲಕ್ಷ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಆತ ಮಗ ಒಂದು ಲಾಕ್ ಆಗಿರ್ತಕ್ಕಂಥದ್ದು ಇದು ಪ್ರಶಾಂತ್ ಮತ್ತು ಇದೇ ವಿಚಾರ ಅಂದ್ರೆ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಡಾಳ ವಿರೂಪಾಕ್ಷಪ್ಪನವರ ಸೂಚನೆ ಮೇರೆಗೆ ಈತ ಏನ್ ಮಗ ಪ್ರಶಾಂತ್ ಅವರು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಹೀಗಾಗಿ ಏನ್ ಮಾಡಾಳ ವಿರೂಪಾಕ್ಷಪ್ಪನವರ ಮೇಲೆ ಕೂಡ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಆ ಒಂದು ದೂರಿನ ಆಧಾರದ ಮೇಲೆ ಯಾವುದೇ ಸಂದರ್ಭದಲ್ಲಿ ಕೂಡ ಮಾಡಾಳ ವಿರೂಪಾಕ್ಷಪ್ಪನವರ ಬಂಧನ ಆಗ್ಬೋದು ಅಂತೇಳಿ ಈಗಾಗಲೇ ಮಾಡಾಳ ವಿರೂಪಾಕ್ಷಪ್ಪನವರು ಒಂದು ಕಣ್ಮನೆ ಆಗಿರ್ತಕ್ಕಂಥದ್ದು ಅವರು CM ಸೂಚನೆ ಮೇರೆಗೆ ಅಂದ್ರೆ ಬಂಧನ ಆಗ್ಬೇಕು ಬೇಡ ಅಂತೇಳಿ ಒಂದು ಹಿರಿಯ ವಕೀಲರ ಜೊತೆ ಈಗಾಗಲೇ ಚರ್ಚೆ ಕೂಡ ನಡೆಸಕಂಥದ್ದು ಜೊತೆಗೆ ಈಗಾಗಲೇ ಮುಂಗಡವಾಗಿ ಒಂದು ಏನು ಅವರು ಬೇಲ್ಗೆ ಅರ್ಜಿ ಕೂಡ ಹಾಕಿದಾರೆ ಅಂತೇಳಿ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥ ಯಾಕಂದ್ರೆ ಈ ನಾಳೆ ಭಾನುವಾರ ರಜೆ ಇರೋದ್ರಿಂದ ಇಂದು ಬೇಲ್ ಪಡೆದು ಹೊರ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮಾಡಾಳ ವಿರೂಪಾಕ್ಷಪ್ಪನವರ ಒಂದು ಪ್ಲಾನ್ ಕೂಡ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಮಾಡಾಳ ವಿರೂಪಾಕ್ಷಪ್ಪನವರ ಬಂಧನ ಆಗುತ್ತೋ ಇಲ್ಲ ಅನ್ನೋದು ಕೂಡ ಒಂದು ನಿಗೂಢಕ್ಕೆ ಸಾಕ್ಷಿ ಆಗಿರ್ತಕ್ಕಂಥದ್ದು ಪ್ರಣೋತ್.